ಇವತ್ತು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮೀಣ ಶಾಸಕಿಯವರು ಪ್ರತಿ ಮನೆಯಲ್ಲಿ ಒಂದು ತೆಂಗಿನಕಾಯಿ ತಗೊಂಡು ಹೋಗಿ ಅವರ ಚೀಲಗಳು ಜನರ ಕಡೆಯಿಂದ ಆನಿ ಮಾಡಬೇಕು ನನಗೆ ಊಟ ಆಗಬೇಕು ಆಮೇಲೆ ನಿಮಗೆ ಮಿಕ್ಸರ್ ಕೊಡ್ತೇನೆ ಪಾತ್ರೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತ ಜನರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಮತ್ತು ಈ ತರ ನೀಚ ಕೆಲಸಕ್ಕೆ ಈ ತರ ಜನರ ಮೋಸ ಮಾಡುವಂತ ಹಲಕಟ ರಾಜಕಾರಣಕ್ಕೆ ನಾನು ವಿರೋಧ ಮಾಡ್ತಾ ಇದ್ದೇನೆ ನಿಜವಾದ ನೀವು ಏನು ಅಭಿವೃದ್ಧಿ ಮಾಡಿದ್ರೆ ಈ ತರ ಪರಿಸ್ಥಿತಿ ಬರ್ತರಕ್ಕಿಲ್ಲ ಶಾಸಕಿಯವರೇ ಮೊದಲು ಅಭಿವೃದ್ಧಿ ಮಾಡಿ ಆಮೇಲೆ ಜನರ ಹೋಗಿ ಆನೆ ಮಾಡೋದು ಪರಿಸ್ಥಿತಿ ಬರಂಗಿಲ್ಲ ನೀವೇನು ಮಾಡ್ತಾ ಇದಿರಲ್ಲ ಇದು ನೀಚ ಕೆಲಸ ನಿಂದರಬೇಕು ಯಾಕೆಂದ್ರೆ ಜನರಿಗೆ ಮೋಸ ಆಗ್ತಾ ಇದೆ ಒಂದು 200 300 ದ ವಸ್ತು ಕೊಟ್ಟು ನೀವು ಓಟ್ ಹಾಕಬೇಕಂತ ಆನೆ ಮಾಡ್ತೀರಾ ಥೂ ನಿಮ್ಮಂತ ರಾಜಕೀಯಕ್ಕೆ ಇಂತ ರಾಜಕೀಯ ಇಡೀ ಜಗತ್ತದಲ್ಲಿ ಯಾರು ಮಾಡಿಲ್ಲ ಮೋದಿಜಿ ಅವರು ಪ್ರತಿ ರೈತರಿಗೆ ಕಿಸಾನ್ ಸಮ್ಮಾನ ನಿಧಿ ಕೊಡ್ತಾ ಇದ್ದಾರೆ ವರ್ಷಕ್ಕೆ 10,000 ಪೆನ್ಷನ್ ಕೊಡ್ತಾ ಇದ್ದಾರೆ ರೋಜಗಾರ ಕೊಡ್ತಾ ಇದ್ದಾರೆ ಎಲ್ಲ ಕೊಡ್ತಾ ಇದ್ದಾರೆ ಯಾರ ಕಡೆ ಆನೆ ಮಾಡಿಸಲಲ್ಲರಿ ನಿಮಗೆ ಸೋಲುವಂತ ಭಯದಿಂದ ಇದು ಎಲ್ಲ ಮಾಡ್ತಾ ಇದ್ದೀರಿ ಈ ತರ ರಾಜಕೀಯ ಮಾಡುವಂತ ಯಾರು ನೋಡಲಿಲ್ಲ ಜನರು ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಬರುವಂತ ಚುನಾವಣೆಯಲ್ಲಿ ಮಣ್ಣು ತಿನ್ನುತ್ತಾರೆ ನಮ್ಮ ಜನರಿಗೆ ಗ್ರಾಮೀಣ ಜನರಿಗೆ ಮೋಸ ಮಾಡಬಾರದು ಇದು ಆನಿ ಮಾಡುವಂತ ಇದು ಕೆಟ್ಟ ಕೆಲಸ ನಿಂದರಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಧನ್ಯವಾದ ಇವತ್ತು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮೀಣ ಶಾಸಕಿಯವರು ಪ್ರತಿ ಮನೆಯಲ್ಲಿ ಒಂದು ತೆಂಗಿನಕಾಯಿ ತಗೊಂಡು ಹೋಗಿ ಅವರ ಚೀಲಗಳು ಜನರ ಕಡೆಯಿಂದ ಆನಿ ಮಾಡಬೇಕು ನನಗೆ ಊಟ ಆಗಬೇಕು ಆಮೇಲೆ ನಿಮಗೆ ಮಿಕ್ಸರ್ ಕೊಡ್ತೇನೆ ಪಾತ್ರೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತ ಜನರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಮತ್ತು ಈ ತರ ನೀಚ ಕೆಲಸಕ್ಕೆ ಈ ತರ ಜನರ ಮೋಸ ಮಾಡುವಂತ ಹಲಕಟ ರಾಜಕಾರಣಕ್ಕೆ ನಾನು ವಿರೋಧ ಮಾಡ್ತಾ ಇದ್ದೇನೆ ನಿಜವಾದ ನೀವು ಏನು ಅಭಿವೃದ್ಧಿ ಮಾಡಿದ್ರೆ ಈ ತರ ಪರಿಸ್ಥಿತಿ ಬರ್ತರಕ್ಕಿಲ್ಲ ಶಾಸಕಿಯವರೇ ಮೊದಲು ಅಭಿವೃದ್ಧಿ ಮಾಡಿ ಆಮೇಲೆ ಜನರಿಗೆ ಹೋಗಿ ಆನೆ ಮಾಡೋದು ಪರಿಸ್ಥಿತಿ ಬರಂಗಿಲ್ಲ ನೀವೇನು ಮಾಡ್ತಾ ಇದಿರಲ್ಲ ಇದು ನೀಚ ಕೆಲಸ ನಿಂದರಬೇಕು ಯಾಕೆಂದ್ರೆ ಜನರಿಗೆ ಮೋಸ ಆಗ್ತಾ ಇದೆ ಒಂದು 200 300 ದ ವಸ್ತು ಕೊಟ್ಟು ನೀವು ಓಟ್ ಹಾಕಬೇಕಂತ ಆನೆ ಮಾಡ್ತೀರಾ ಥೂ ನಿಮ್ಮಂತ ರಾಜಕೀಯಕ್ಕೆ ಇಂತ ರಾಜಕೀಯ ಇಡೀ ಜಗತ್ತದಲ್ಲಿ ಯಾರು ಮಾಡಿಲ್ಲ ಮೋದಿಜಿ ಅವರು ಪ್ರತಿ ರೈತರಿಗೆ ಕಿಸಾನ್ ಸಮ್ಮಾನ ನಿಧಿ ಕೊಡ್ತಾ ಇದ್ದಾರೆ ವರ್ಷಕ್ಕೆ 10,000 ಪೆನ್ಷನ್ ಕೊಡ್ತಾ ಇದ್ದಾರೆ ರೋಜಗಾರ ಕೊಡ್ತಾ ಇದ್ದಾರೆ ಎಲ್ಲ ಕೊಡ್ತಾ ಇದ್ದಾರೆ ಯಾರ ಕಡೆ ಆನೆ ಮಾಡಿಸಲಲ್ಲರಿ ನಿಮಗೆ ಸೋಲುವಂತ ಭಯದಿಂದ ಇದು ಎಲ್ಲ ಮಾಡ್ತಾ ಇದ್ದೀರಿ ಈ ತರ ರಾಜಕೀಯ ಮಾಡುವಂತ ಯಾರು ನೋಡಲಿಲ್ಲ ಜನರು ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಬರುವಂತ ಚುನಾವಣೆಯಲ್ಲಿ ಮಣ್ಣು ತಿನ್ನುತ್ತಾರೆ ನಮ್ಮ ಜನರಿಗೆ ಗ್ರಾಮೀಣ ಜನರಿಗೆ ಮೋಸ ಮಾಡಬಾರದು ಇದು ಆನಿ ಮಾಡುವಂತ ಇದು ಕೆಟ್ಟ ಕೆಲಸ ನಿಂದರಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಧನ್ಯವಾದ ವಿಸ್ತಾರ ನ್ಯೂಸ್ ನಿಖರ ಜನಪರ